ಯಾಕಂದ್ರೆ ಇಲ್ಲಿ ಯಾರ ಮುಖ ಋಣ ಅಂತದ್ದು ಏನಿಲ್ಲ. ಇವತ್ತಿರೋ ಮೋದಿ ಅವರಿದ್ದರ ಶರಣದಲ್ಲಿ ಅವರ ನೆರಳೊಳಗೆ ಇವರನ್ನು ಬಚಾವು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ರಾಜ್ಯಪಾಲರು ಸಹಿತ ಮೋದಿ ಅವರು ಹೇಳಿದಂಗೆ ಕೇಳಿದ್ರೆ ಅಂದ್ರೆ ಒಂದು ಆರೋಪ ಕೊಡೋದು ಅವ್ರ ಮೇಲೆ. ಅದಕ್ಕೆ ಅವರೇನೋ ಒಂದು ನಾಯಸ್ ಮುಂದೆ ಹಾಕ್ಬೋದು. ಬಟ್ ಈ ಕೇಸ್ ಏನದಲ್ಲ, ಇದು ಅಷ್ಟು ಸುಲಭವಾಗಿ ಮುಗಿಯುವಂಥದ್ದಲ್ಲ. ಇದರಲ್ಲೇ ಮೇಲ್ನೋಟಕ್ಕನ ಏನಪ್ಪ ಅಂದ್ರೆ ಸ್ಪಷ್ಟ ಆಗಿ ಹೋಗ್ಬಿಡ್ತದೆ, ಹೌದಪ್ಪ ಇದು ಇಲ್ಲಿ ಫ್ರಾಡ್ ಆಗ್ಯದಪ್ಪ, ಇದು ಏನೋ ಆಗ್ಯದ, ಗದ್ದು ಆಗ್ಯದ ಅಂತೇಳಿ. ಆದರೂ ಎನ್ಕ್ವೈರಿ ಆಗಬೇಕು, ಜೊತೆಗೆ ಎನ್ಕ್ವೈರಿ ಆಗಿ ಶಿಕ್ಷಣ ಆಗ್ಬೇಕು ತಪ್ಪಿತಸ್ಥರಿಗೆ. ಈ ನೆಲೆಯಲ್ಲಿ ಏನು ಇವತ್ತು ಸಿದ್ದರಾಮಯ್ಯ ಬೆನ್ನಚ್ಚಿದ್ರಲ್ಲ, ಇದನ್ನು ಅವತ್ತ ಬೆನ್ನಚ್ಚಿದ್ರೆ ಇವತ್ತು ಸಿ ಎಂ ಸಿದ್ದರಾಮಯ್ಯರಿಗೆ ಇವತ್ತು ನಮ್ಮ ಗಣಿ ಮತ್ತು ಏನಪ್ಪ ಅಂತಂದ್ರೆ ಈ ವಿಶೇಷವಾಗಿ ಸ್ಟೀಲ್ ಮಿನಿಸ್ಟರ್ ಅಂತ, ಬೃಹತ್ ಕೈಗಾರಿಕೆ ಮಿನಿಸ್ಟರ್ ಅಂತ ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳಿಗೆ ನಾವು ಅವ್ರ ಕಡೆ ಅನಿಸಿಕೊಳ್ಳೋ ಪ್ರಸಂಗ ಬರ್ತಿರಲಿಲ್ಲ. 100 ಸಿದ್ದರಾಮಯ್ಯರು ಬಂದರು, 100 ಸಿದ್ದರಾಮಯ್ಯ ಬಂದರೆ ನಮ್ಗೆ ಒಳಗಾಗಲಿಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಇವ್ರು ಏನೋ ಮತ್ತೆ ಕೌಂಟರ್ ಕೊಟ್ಟಿದ್ದಾರೆ, ಅದಕ್ಕೆ ನಾವೇನು ಹಾಕೋ ಅವಶ್ಯಕತೆ ಇಲ್ಲರಿ, ಒಬ್ಬ ಕಾನ್ಸ್ಟೇಬಲ್ ಸಾಕ ಅಂತ. ಇದೆಲ್ಲ ಬೇಕಾಗಿತ್ತೆ ಅಂತ ನೀವು ಪ್ರಾಮಾಣಿಕವಾಗಿ ನಿಮ್ಮ ಕೆಲಸ ಮಾಡಿದ್ದೀರಾ, ಮಾಡಿಕೊಂಡಿದ್ದೀರ, ಇವತ್ತು ಈ ಮಾತು ಬರ್ತಿರಲಿಲ್ಲ. ಇವತ್ತು ನಿಮ್ಮನ್ನು ತೊಗೊಂಡ್ಬಿದ್ದರು ಅಂದಾಗ ನಿಮ್ಮ ಒಂದು ಏನು ವ್ಯಕ್ತಿತ್ವಕ್ಕೆ ಮಷಿ ಬೆಳೆಯುವಂಥ ಕೆಲಸವೋ ಅಥವಾ ನಿಜವಾಗಿ ಮಷಿ ಬಳಿದಿದ್ದಾರೋ ಅಥವಾ ನಿಮ್ಮ ನಿಜವಾಗಿ ಮಷಿನ್ ಆದಾರೋ ಗೊತ್ತಿಲ್ಲ. ಅದನ್ನು ಎನ್ಕ್ವೈರಿ ಆದಾಗ ಗೊತ್ತಾಗುವಂಥದ್ದು, ನೀವು ಎಷ್ಟು ಪ್ರಾಮಾಣಿಕರಿದ್ದಾರೆ, ಅದರ ಮುಡಾದಲ್ಲಿ ನಿಜವಾಗಿ ನಿಮ್ಮ ಹಸ್ತಕ್ಷೇಪ ಇಲ್ಲ ಅಂತ ತನಿಖೆಯಿಂದ ಬರುವಂಥದ್ದು. ಇದು ತನಿಖೆ ಮಾಡಿ ಇಟ್ಟಿದ್ದೇನೆ, ನೀವು ಅದನ್ನು ಮುಂದೆ ಪ್ರಾಸಿಕ್ಯೂಷನ್ ನಡೆಸೋದಕ್ಕೆ ನೀವು ಅವತ್ತು ರಾಜ್ಯಪಾಲರು ಒತ್ತಡ ಹಾಕಕ್ಕೆ ಸಾಧ್ಯತಲ್ಲ. ಅಧಿಕಾರ ಇದ್ರಿ ನೀವು, ಮುಖ್ಯಮಂತ್ರಿ ಇದ್ರಿ, ಯಾಕೆ ಮಾಡಲಿಲ್ಲ? ಅದನ್ನು ಹೊಂದನಿಕೆ ಆಯ್ತಾ ನಿಮಗೆ ಮತ್ತು ಕುಮಾರಸ್ವಾಮಿಗಳಿಗೆ? ಆದರೆ ಇವತ್ತು ಈ ಒಂದು ಕಾರಣಕ್ಕಾಗಿ ನೋಡ್ರಿ, ಅದರಲ್ಲಿ ಯಾವ ರೀತಿಯಾಗಿ ಏನೇನಾಗಿದಾವಪ್ಪ ಅಂತಂದ್ರೆ, ಒಂದೇದು ಇದ್ರ ಬಗ್ಗೆ ಎಷ್ಟು ಆ ಮಂಜೂರಿ ಮಾಡಿದ್ರೆ ಎಷ್ಟು ದೋಷಗಳಿದಾವೆ ಅಂದರೆ, ಒಂದು ದಿನದಲ್ಲಿನ ಎಲ್ಲರ ಸಹ ಆಗ್ಯದ. ಅದು ಕಾರ್ಯದರ್ಶಿ ಸಹ, ಕಾರ್ಯದರ್ಶಿ ಸಂಬಂಧಿಸಿದವರು, ಫೈನಾನ್ಸ್ ಡಿಪಾರ್ಟ್ಮೆಂಟು ಎಲ್ಲರೂ ಒಂದು ದಿನದಾಗ, ಕೊನೆಗೆ ಮುಖ್ಯಮಂತ್ರಿ ಸಹ ಆಗ್ಯದ ಒಂದು ದಿನದಾಗ. ಏನು ಹಂತದಾಗಿರ್ಬೋದು ಜಾದು, ಯಾಕಂದರೆ ಆರಾಧಗಳು ವರ್ಷಗಳಲ್ಲಿ ಹೋದ ಆಗ್ತಾ ಇರೋದಿಲ್ಲ, ಅಂಥದ್ದು ಒಂದು ದಿನದಲ್ಲಿ ಆಗ್ಯದ. ಇದು ಮೊದಲನೇ ದೊಡ್ಡ ದೋಷ. ಇನ್ನು ಇದು ಎರಡನೇ ದಿನ ಬಂದರೆ ಇದು ಅರಣ್ಯ ಪ್ರದೇಶ, ಅಲ್ಲಿ ಸುಲಭಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಒಪ್ಪಿಕೊಂಡು ಮಾಡಬೇಕಾಗ್ತದೆ. ಆದರೆ ಅದನ್ನು ಒಪ್ಪಿಕೊಡುವಂಥದ್ದು ಮುಂದೆ ಅದು ಎಂತಪ್ಪ ಅಂತಂದರೆ, ಕಂಪ್ನಿಯು ನೀಡಿರುವ ಎರಡೂ ವಿಳಾಸಗಳಲ್ಲಿ ಕಚೇರಿಗಳು ಇರಲಿಲ್ಲ. ವಾಸ್ತವದಲ್ಲಿ ಕಂಪ್ನಿ ಅಸ್ತಿತ್ವದಲ್ಲೇ ಇಲ್ಲ. ಯಾವುದದು? ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪ್ನಿ ಅಸ್ತಿತ್ವ ಇಲ್ಲದಿರೋದು, ಕಚೇರಿ ಇಲ್ಲ. ಎಲ್ಲದ ಏನಂತೇಳಿ, ಕಂಪ್ನಿಗಳಿಗೆ ಗಣಿ ಜಮೀನನ್ನು ಮಂಜೂರು ಮಾಡುವಾಗ ಕೇಂದ್ರ ಸರ್ಕಾರದ ಖನಿಜ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ. ಖನಿಜ ನಿಯಮಗಳು ಇರ್ತವೆ, ಅದನ್ನು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಲಾಗಿದೆ ಅಂತ ಹೇಳಿ ಅಂತ ರಿಪೋರ್ಟ್ ಅದ ಅದ್ರ ಮೇಲೆ. ಅದ್ರ ಜೊತೆಗೆ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪ್ನಿಯು ಈವರೆಗೆ ಗಣಿಗಾರಿಕೆ ನಡೆಸಿದ ಅನುಭವ ಹೊಂದಿಲ್ಲ, ಅಂಥ ಕಂಪ್ನಿಗೆ ಗಣಿ ಮಂಜೂರು ಮಾಡಲಾಗಿದೆ. ಅದಕ್ಕೆ ಅನುಭವವೂ ಇಲ್ಲ, ಎಷ್ಟು ಗಣಿಗಾರಿಕೆಯಲ್ಲಿ ಕೆಲಸ ಮಾಡಿದ ಏನು ಎಂತು ಅಂತೇಳಿ ಅದಕ್ಕೆ ನೀವು ಮಂಜೂರು ಮಾಡಿದ್ದೀರಿ ಅನ್ನೋಂಥ ಆರೋಪದ ಇವ್ರ ಮೇಲೆ. ಮುಂದೆ ಈ ಕಂಪ್ನಿಯು ಮಹಾರಾಷ್ಟ್ರದಲ್ಲಾಗಲಿ ಕರ್ನಾಟಕದಲ್ಲಾಗಲಿ ನೋಂದಣಿ ಆಗಿಲ್ಲ. ಎರಡೂ ರಾಜ್ಯಗಳಲ್ಲಿ ತೆರಿಗೆ ಸಂಖ್ಯೆ MST ಅಥವಾ KST ನಂಬರ್ ಹೊಂದಿಲ್ಲ, ಇಲ್ಲ ಇಲ್ಲ ಇದಕ್ಕೆ. ಹಾಂ, ಆಮೇಲೆ ಕಂಪ್ನಿಯು ವ್ಯಾಟ್ ಸಂಖ್ಯೆಯೂ ಹೊಂದಿಲ್ಲ. ಮುಂದೆ ಕಂಪ್ನಿಯು ದೇಶದ ಎಲ್ಲಿಯೂ ಬ್ಯಾಂಕ್ ಖಾತೆಯನ್ನು ಹೊಂದಿಲ್ಲ. ಮತ್ತು ಹೆಂಗೆ ಮಾಡ್ತಾರಪ್ಪ ವ್ಯವಹಾರ ಇವರು? ಕಂಪ್ನಿಯು ಈವರೆಗೆ ಗಣಿಗಾರಿಕೆಯಲ್ಲಿ ಯಾವುದೇ ಚಟುವಟಿಕೆ ಮತ್ತು ವಹಿವಾಟು ನಡೆಸದೇ ಇದ್ದ ಕಾರಣಕ್ಕೆ ಅದಕ್ಕೆ ಬ್ಯಾಂಕ್ ಖಾತೆ ತೆರೆಯುವ ಸಂದರ್ಭವೇ ಎದುರಾಗಿಲ್ಲ, ಕೆಲಸ ಏನೂ ಮಾಡಿಲ್ಲ. ಅಂಥ ಒಂದು ಬೇನಾಮಿ ಒಂದು ಕಂಪ್ನಿಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿಗಳು ಅವತ್ತು ತಮ್ಮ ಒಂದು 2007 ಸಮಯದಲ್ಲಿ ಈ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಒಪ್ಪಿಗೆ ಕೊಡಿದ್ರು, ಮಡಗೋರಪ್ಪ ಹೊಡ್ಕೊಂಬಿಟ್ರೆ ಅಂತೇಳಿ. ಇದೇನು ದೊಡ್ಡ ಕೆಲಸ, ಯಾಕೆ ಕೊಟ್ಟರು ಏನು ಕೊಟ್ಟರು, ಅದು ಮುಂದಿನ ವಿಷಯ. ಬಟ್ ಇಲ್ಲಿ ಮಾಡಿದ್ದಂತ ಸತ್ಯ. ಇದನ್ನು ಸಂತೋಷ್ ಹೆಗಡೆಯವರು ಒಪ್ಕೊಳ್ತಾರೆ, ಇದು ತನಿಖೆ ಆಗಬೇಕು, ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ, ಎಲ್ಲರೂ ಒಪ್ಪುವಂಥ ವಿಷಯ. ಇವತ್ತು ಅದನ್ನು ದೂಡದ ಮಾಡಿ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯವರು. ಅಟ್ಲೀಸ್ಟ್ ಈಗಾದರೂ ನಮಗೆ ಜ್ಞಾನದ ಆಯ್ತಲ್ಲ. ಯಾಕಪ್ಪ ಅಂತಂದ್ರೆ, ಈ ಒಂದು ರಾಜಕಾರಣಿಗಳು ನೋಡಿದಾಗ, ಪ್ರತಿಯೊಬ್ಬ ರಾಜಕಾರಣಿಗಳು ಸ್ವತಃ ನಮ್ಮ ಈ ಒಂದು ಸಿದ್ದರಾಮಯ್ಯ ನೋಡಿದಾಗ, ಇವರೆಲ್ಲರೂ ಯಾವಾಗ ತಮ್ಮ ಶೇಕ್ ಬರ್ತದನೋ ಆಗ ಮಾತ್ರ ಅವ್ರು ಸೆಳೆದು ನಿಲ್ತಾರೆ ಅನ್ನೋದು ಇದನ್ನು ಸ್ಪಷ್ಟ ಆಗ್ಲಿಕ್ಕತ್ತದ ರೀ. ಯಾಕೆಂದರೆ ಹೊಂದಾಣಿಕೆ ರಾಜಕೀಯ ಮಾಡ್ತಾರೆ, ಹೊಂದಾಣಿಕೆ ರಾಜಕೀಯ ಮಾಡ್ತಾರೆ ಅನ್ನೋದಕ್ಕೆ ಸ್ಪಷ್ಟವಾದ ಪುರಾವೆಗಳು ಇರಲಿಲ್ಲ. ಹಾಗೆ ನಾವು ಧೋರಣೆ ಮೇಲೆ ಮಾತಾಡ್ತಿದ್ವಿ, ಇವತ್ತು ಪುರಾವೆ ಐತೆ ರೀ. 2007 ನಡೆದೈತಿ, ಅದು ಒಂದು ದಿನದಾಗ ಆಗೈತಿ, ಲೋಕಾಗಿ ತನಿಖೆನೂ ಆಗೈತಿ. ಅದ್ರ ನಂತರ 2013